ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಯು ರೆಡಿ ಟು ಸ್ಟಡಿ ಚಾನಲ್. ಫ್ರೆಂಡ್ಸ್, ಒಬ್ಬ ಮನುಷ್ಯನ ಬ್ರೈನಲ್ಲಿ ಇರೋ ಮೆಮೊರಿ ಪವರು ಯಾವ ಥರ ಕೆಲಸ ಮಾಡುತ್ತೆ ಅಂತ ಗೊತ್ತಾ ನಿಮಗೆ? ಟೆನ್ಸೆಂಟ್ ಗೇಮ್ ಕಂಪ್ನಿಯವರು ಅವ್ರು ಮಾಡಿರೋ ಈ ಕೆಲಸ ಎಲ್ಲ ಪೇರೆಂಟ್ಸ್ಗೂ ಖುಷಿ ಕೊಡುತ್ತೆ. ಒಂಟೆಗಳ ಬಗ್ಗೆ ಇರೋ ಈ ಫ್ಯಾಕ್ಟ್ ಕೇಳಿದ್ರೆ ಇದೆಲ್ಲ ಸಾಧ್ಯನಾ ಅಂತ ಅನಿಸುತ್ತೆ. ಇಂಥ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ತಿಳ್ಕೊಳ್ಳೋಕೆ ಈ ವಿಡಿಯೋನ ಫುಲ್ ನೋಡಿ. ಫ್ಯಾಕ್ಟ್ ನಂಬರ್ 10, ಸ್ಕ್ರೀನಲ್ಲಿ ಇರೋ ಈ ಮೀನ್ನ ನೋಡಿ. ಈ ಮೀನ್ ಹೆಸರು ಪಿಂಕ್ ಮಂಟ. ಈ ಮೀನು ಪ್ರಪಂಚದಲ್ಲಿ ಎಷ್ಟು ರೇರ್ ಆದ ಮೀನ್ ಅಂದರೆ, ಸಮುದ್ರಕ್ಕೆ ಹೋಗಿ ಒಂದು ಸೂಜಿನ ಹುಡುಕೋಷ್ಟು ಕಷ್ಟ ಅಂತೆ. ಈ ಮೀನ್ನ ಫಸ್ಟು ಕ್ಯಾಮ್ರಾದಲ್ಲಿ ಫೋಟೋ ಹಿಡಿದಿರೋರ್ಗು ನಂಬೋಕ್ಕಾಗಿಲ್ಲ. ಕ್ಯಾಮ್ರಾನೇ ಏನಾದರೂ ಪ್ರಾಬ್ಲಮ್ ಆಗೋಗಿದೆ ಅಂತ ಅಂದ್ಕೊಂಡ್ರಂತೆ. ನೀವು ಗೂಗಲ್ಗೆ ಹೋಗಿ ಈ ಮೀನ್ ಫೋಟೋನ ಸರ್ಚ್ ಮಾಡಿದ್ರೆ ಒಂದೇ ಒಂದು ಫೋಟೋಗ್ರಾಫರಿಂದ ಹಿಡ್ದಿರೋ ಫೋಟೋ ಮಾತ್ರ ಸಿಗೋದು. ಫ್ಯಾಕ್ಟ್ ನಂಬರ್ 9, ಒಬ್ಬ ಮನುಷ್ಯನ ಬ್ರೈನಲ್ಲಿ ಇರೋ ಮೆಮೊರಿ ಪವರು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನಾವು ನಮ್ಮ ಕೈಯಿಂದ ಕೆಲಸ ಮಾಡೋ ಪ್ರತಿಯೊಂದು ವಿಷಯಗಳಲ್ಲೂ 90% ವಿಷಯಗಳನ್ನ ಮಾತ್ರ ನೆನಪಿಟ್ಕೊಂಡಿರುತ್ತೆ. ಆ್ಯಂಡ್ ಕಣ್ಣಿಂದ ನೋಡೋ ವಿಷಯಗಳಲ್ಲಿ 50% ವಿಷಯಗಳನ್ನ ಮಾತ್ರ ನೆನ್ಪಿಟ್ಕೊಂಡಿರುತ್ತೆ. ಅದೇ ನಾವು ಕಿವಿಲಿ ಕೇಳಿಸ್ಕೊಳ್ಳೋ ವಿಷಯಗಳಲ್ಲಿ 10% ವಿಷಯಗಳನ್ನ ಮಾತ್ರ ನೆನ್ಪಿಟ್ಕೊಂಡಿರುತ್ತೆ. ಸೊ ನಾವು ನೋಡಿರೋ ವಿಷಯ ಆಗಿರ್ಬೋದು, ಕೇಳಿಸ್ಕೊಂಡಿರೋ ವಿಷಯ ಆಗಿರ್ಬೋದು, ಇದನ್ನು ಮರ್ತೋಗ್ಬೋದು, ಅದು ಕಾಮನ್. ಆದರೆ ನಾವು ಕೈಯಿಂದ ಮಾಡಿರೋ ವಿಷಯಗಳನ್ನ ಮರ್ತೋದ್ವಿ ಅಂದರೆ ನಮಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗಿದೆ ಅಂತ ಅರ್ಥ ಅಂತೆ. ಫ್ಯಾಕ್ಟ್ ನಂಬರ್ 8, ಪ್ಯಾರಿಸ್ ಪ್ರಪಂಚದಲ್ಲಿರೋ ಸುಂದರವಾದ ಜಾಗಗಳಲ್ಲಿ ಇದು ಒಂದು. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದು ಹಾಗೆ ಗಾಡಿಗಳು ಓಡಾಟನು ಜಾಸ್ತಿ ಇದ್ರೂ ಪ್ಯಾರಿಸ್ ಫುಲ್ಲು ಹುಡುಕಿದ್ರೂ ಒಂದೇ ಒಂದು ಸ್ಟಾಪ್ ಆ್ಯಂಡ್ ಸೈನ್ ಬೋರ್ಡ್ ಮಾತ್ರ ಇದೆಯಂತೆ. ಈ ಸ್ಟಾಪ್ ಆ್ಯಂಡ್ ಸೈನ್ ಬೋರ್ಡ್ನು ಹೈಫಿಲ್ ಟವರ್ ಮುಂದೆಯೇ ಇದೆಯಂತೆ. ಫ್ಯಾಕ್ಟ್ ನಂಬರ್ 7, ಈ ಪ್ರಪಂಚದಲ್ಲಿ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಮೊಬೈಲ್ ಅಂದರೆ ಐಫೋನ್ ಅಂತಲೇ ಹೇಳೋದು. ಯಾಕಂದರೆ ಐಫೋನ್ನ ಕದ್ದು ಅದನ್ನು ಹ್ಯಾಕ್ ಮಾಡೋಕ್ಕೆ ನೋಡಿದ್ರೂ ಹ್ಯಾಕ್ ಮಾಡೋಕ್ಕೆ ಆಗದೆ ಇರೋ ಫೋನ್ ಅಂದರೆ ಐಫೋನ್ ಮಾತ್ರನೇ. ಇಷ್ಟು ಸೆಕ್ಯೂರ್ ಆಗಿದ್ರೂ 2019 ಗೂಗಲಲ್ಲಿರೋ ಹ್ಯಾಕರ್ಸು ಐಫೋನ್ನ ಮುಟ್ತೇನೆ ಹ್ಯಾಕ್ ಮಾಡೋ ಥರ 10 ಟ್ರಿಕ್ಸ್ನ ಕಂಡುಹಿಡಿದಿದ್ದಾರೆ. ಫ್ಯಾಕ್ಟ್ ನಂಬರ್ 6, ಸ್ಕ್ರೀನಲ್ಲಿರೋ ಈ ಇಮೇಜ್ನ ನೋಡಿ. ಈ ಇಮೇಜಲ್ಲಿರೋ ಗರುಡಗಳು ಒಂದೇನಾ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ಇಲ್ಲ ಬೇರೆ ಬೇರೆ ಅಂತ. ಆದರೆ ನನ್ನ ಕೇಳಿದ್ರೆ ನಾನು ಹೇಳೋದು ಎರಡು ಒಂದೇ ಅಂತ. ಯಾಕಂದರೆ ಒಂದು ಗರುಡ ಪೂರ್ತಿ ಬೆಳೆಯೋವರೆಗೂ ಅದ್ರ ತಲೆಯಲ್ಲಿರೋ ಕೂದಲು ಬಾಡಿಲಿ ಇರೋ ಕೂದಲು ಒಂದೇ ಕಲರ್ ಇರುತ್ತೆ. ಅದೇ ಒಂದು ಗರುಡ ಪೂರ್ತಿ ಬೆಳೆದ ಮೇಲೆ ಅದರ ತಲೆಯಿಂದ ಕತ್ತುವರೆಗೂ ಇರೋ ಕೂದಲು ವೈಟಾಗಿ ಆಗುತ್ತಂತೆ. ಅದೇನೇ ಈ ಫೋಟೋದಲ್ಲಿ ತೋರಿಸಿರೋದು. ಫ್ಯಾಕ್ಟ್ ನಂಬರ್ 5, ಫ್ಲೋರಿಡಾದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಅವನ ತಲೆಯಿಂದ ರಕ್ತ ಬರ್ತಾ ಇರುತ್ತೆ. ಅದೂ ಅಲ್ಲದೆ ಆ ರಕ್ತ ಬರ್ತಾ ಇದ್ದ ಜಾಗದಲ್ಲಿ ತುಂಬ ನೋವುನೂ ಆಗ್ತಾ ಇರುತ್ತೆ. ಅದಕ್ಕೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋಣ ಅಂತ ಹೋಗ್ತಾರೆ. ಚೆಕ್ ಮಾಡಿದಾದಮೇಲೆ ಗೊತ್ತಾಗುತ್ತೆ ಅವ್ರ ತಲೆಯಲ್ಲಿ ಒಂದು ಹೋಲ್ ಇದೆ ಅಂತ. ಆಮೇಲೆ ತಲೆನ ಸ್ಕ್ಯಾನ್ ಮಾಡಿ ನೋಡಿದಾಗ ಅವ್ರ ತಲೆಯಲ್ಲಿ ಒಂದು ಬುಲೆಟ್ ಕರೆಕ್ಟಾಗಿ ಮೆದ್ಲಿನ ಹತ್ರ ಹೋಗಿ ಸ್ಟಾಪ್ ಆಗಿರುತ್ತೆ. ಇದಾದಮೇಲೆ ಈ ವಿಷಯ ಪೊಲೀಸ್ ಕೇಸಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೇ ಗೊತ್ತಾಗಿದ್ದೇನೆಂದರೆ ಅವ್ರ ವೈಫು ಇವ್ರನ್ನ ಶೂಟ್ ಮಾಡಿರೋದು ಅಂತ. ಈ ವ್ಯಕ್ತಿಗೆ ಪ್ರತಿದಿನ ನಿದ್ದೆ ಮಾತ್ರೆ ತಗೊಂಡು ಮಲಗಿ ಅಭ್ಯಾಸ ಇದ್ದು ಅವ್ರ ಹೆಂಡತಿ ಗನ್ ತಗೊಂಡು ಶೂಟ್ ಮಾಡಿದ್ದು ಗೊತ್ತಾಗದೆ ಇರೋ ಥರ ಮಲಗಿದ್ದಾರೆ. ಫ್ಯಾಕ್ಟ್ ನಂಬರ್ 4, ಒಂಟೆಗಳು ತುಂಬ ದಿನ ನೀರು ಕುಡಿದೇನೆ ಬದುಕ್ಬೋದು ಅಂತ ಎಲ್ರಿಗೂ ಗೊತ್ತು. ಆದರೆ ಒಂಟೆ ಒಂದೇ ಸಲ ಎಷ್ಟು ನೀರು ಕುಡಿಯುತ್ತೆ ಅಂತ ನಿಮಗೆ ಗೊತ್ತಾ? ಒಂಟೆಗಳು ಒಂದು ಸಲಕ್ಕೆ 113 ಲೀಟ್ರ್ ನೀರನ್ನ ಕುಡಿಯುತ್ತಂತೆ. ಇಷ್ಟು ನೀರನ್ನ ಕುಡಿಯೋಕ್ಕೆ ಎಷ್ಟೊತ್ತು ತಗೊಳ್ಳುತ್ತೆ ಅಂದರೆ ಬರೀ 7 ನಿಮಿಷ ಅಷ್ಟೇ ಅಂತೆ. ಫ್ಯಾಕ್ಟ್ ನಂಬರ್ 3, ಚೈನಾದಲ್ಲಿರೋ ಹಾಂಗ್ಕಾಂಗ್ ಅನ್ನೋ ಹೆಸರನ್ನ ಎಲ್ಲರೂ ಕೇಳಿರ್ತೀವಿ. ಈ ಹಾಂಗ್ಕಾಂಗ್ ಅನ್ನೋ ಹೆಸರು ಯಾವ ಥರ ಹೆಸರಂದರೆ, ಪ್ರಪಂಚದಲ್ಲಿರೋ ಯಾವುದೇ ಜಾಗದ ಹೆಸರನ್ನ ಹೇಳಬೇಕು ಅಂದರೂ ಒಂದು ನಮ್ಮ ತುಟಿನ ಅಲ್ಲಾಡಿಸ್ಬೇಕು, ಇಲ್ಲ ನಾಲ್ಗೆನ ಅಲ್ಲಾಡಿಸ್ಬೇಕು. ಆದರೆ ಹಾಂಗ್ಕಾಂಗ್ ಅನ್ನೋ ಹೆಸರನ್ನ ಬಾಯಿ ಮತ್ತು ನಾಲ್ಗೆನ ಯೂಸ್ ಮಾಡ್ದೇ ಹೇಳ್ಬೋದಂತೆ. ನಿಮಗೆ ಡೌಟ್ ಇದ್ದರೆ ನೀವು ಟ್ರೈ ಮಾಡಿ ನೋಡಿ. ಫ್ಯಾಕ್ಟ್ ನಂಬರ್ 2, ಮುಕೇಶ್ ಅಂಬಾನಿ ಅವರ ವೈಫು ನಿತಾ ಅಂಬಾನಿ ಅನ್ನೋರು ಯಾವಾಗಲೂ ಒಂದು ಸಲ ಹಾಕಿ ಸ್ಲಿಪ್ಪರ್ನ ಇನ್ನೊಂದು ಸಲ ಹಾಕೋದೇ ಇಲ್ವಂತೆ. ಅದೂ ಅಲ್ಲದೆ ಒಂದೊಂದು ಸಲನೂ ಬೇರೆ ಬೇರೆ ಥರ ಸ್ಲಿಪ್ಪರ್ನ ಹಾಕ್ಕೊಳ್ತಾರೆ. ಅದರಲ್ಲೂ ಆಶ್ಚರ್ಯಪಡೋ ವಿಷಯ ಏನಂದರೆ, ಅವ್ರು ಹಾಕ್ಕೊಳ್ಳೋ ಶೂವು ಇಲ್ಲ ಸ್ಲಿಪ್ಪರ್ಸು ಒಂದೊಂದು 20,000-40,000 ರೂಪಾಯಿ ಇರುತ್ತಂತೆ. ಫ್ಯಾಕ್ಟ್ ನಂಬರ್ 1, ಈ ಫ್ಯಾಕ್ಟು ಪೇರೆಂಟ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಟೆನ್ಸೆಂಟ್ ಗೇಮ್ ಕಂಪ್ನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಪಬ್ಜಿ ಗೇಮ್ ಸಹ ಟೆನ್ಸೆಂಟ್ ಕಂಪ್ನಿಯವ್ರದೇ. ಈ ಟೆನ್ಸೆಂಟ್ ಗೇಮ್ ಕಂಪ್ನಿಯವರು ಅವರೆಲ್ಲ ಗೇಮಲ್ಲಿನೂ ಒಂದು ಹೊಸ ಫೀಚರ್ನ ಲಾಂಚ್ ಮಾಡ್ತಿದ್ದಾರೆ. ಈ ಫೀಚರು ಯಾವ ಥರ ಅಂದರೆ, ಚಿಕ್ಕ ಮಕ್ಕಳು ರಾತ್ರಿ 10 ಗಂಟೆ ಮೇಲೆ ಆಟ ಆಡೋಕ್ಕೆ ಬಿಡಲ್ವಂತೆ. ಇದು ನೈಟ್ 10 ಗಂಟೆಗೆ ಲಾಕ್ ಆಗಿ ಮಾರ್ನಿಂಗ್ 10 ಗಂಟೆಗೆ ಓಪನ್ ಆಗುತ್ತಂತೆ. ಈ ಫೀಚರ್ ಈಗ ಚೈನಾದಲ್ಲಿ ಮಾತ್ರ ಫಾಲೋ ಆಗ್ತಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಹಲವಾರು ವೀಡಿಯೋಸ್ ನಮ್ಮ ಚಾನಲಲ್ಲಿದೆ, ನೋಡಿ ಸಪೋರ್ಟ್ ಮಾಡಿ.
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.